ಸೌಂಡ್ಸ್ ಆಫ್ ಕಾಲಾಪತರ್ ಅಂದ್ರೆ ಈ ಕಾಲಾಪತರ್ ಇಲ್ಲಿವರೆಗೂ ನಾವೇನಿದ್ರು ಬರೀ ಪೋಸ್ಟರ್ಗಳಲ್ಲಿ ನೋಡ್ತಾ ಇದ್ವಿ. ಸೊ ದ ಫಸ್ಟ್ ಸೌಂಡ್, ಇವಾಗ ಯೂಶ್ವಲಿ ನಾವೇನಾದರೂ ಟೀಸರ್ ಬಿಡ್ತೀವಿ ಅಥವಾ ಟ್ರೈಲರ್ ಬಿಡ್ತೀವಿ, ಇಲ್ಲ ಒಂದು ಹಾರ್ಡ್ ಫುಲ್ ಬಿಡ್ತೀವಿ. ಸೊ ಸೌಂಡ್ಸ್ ಆಫ್ ಕಾಲಾಪತರ್ ಇಡೀ ಮೂಡ್ನ ಒಂದು 2.5 ನಿಮಿಷದಲ್ಲಿ ಸೆರೆ ಹಿಡ್ತಿದ್ದಾರೆ. ಇದರಲ್ಲಿ ಐದು ಹಾಡುಗಳು ಬಂದಾಗ್ಲೇ, ಈ ಸ್ಕ್ರಿಪ್ಟ್ ಇಟ್ಕೊಂಡು ಬಂದಾಗ್ಲೇ ಅವರು ಅದೇನು ಅವತ್ತಿಂದನೇ ಅವರು 2.0 ಅಂತ ಹಾಕಿದ್ರು. ನನಗೂ ಗೊತ್ತಿಲ್ಲ ಅವರು ಪೋಸ್ಟರಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಬಿಟ್ಟಾಗ ಹಾಕಿದ್ದು 2.0 ಅಂತ ಹಾಕಿದ್ರು. ಸೊ ನನಗೆ ಫೋನ್ಗಳು ಬರೋಕ್ಕೆ ಶುರುವಾಯಿತು, ಏನಿದು 2.0 ಏನಿದು 2.0. ಅವಾಗ ಏನು ಉತ್ತರ ಇರಲಿಲ್ಲ ನನ್ನ ಹತ್ರ, ಅಂದರೆ ಮ್ಯೂಸಿಕ್ಕಿಗಿನ್ನ ಕೂತಿರಲಿಲ್ಲ, ಏನಿಲ್ಲ, ಕತೆ ಕೇಳಿದ್ದೆ, ಬೌಂಡ್ ಸ್ಕ್ರಿಪ್ಟ್ ಕೊಟ್ಟಿದ್ದರು, ಓದಿದ್ದೆ, ಇಷ್ಟ ಆಗಿತ್ತು. ಕಂಪೋಸಿಂಗ್ ಕೂತಾಗ ನನಗೇ ಅನ್ನಿಸ್ತಾ ಇತ್ತು, ಇವ್ರದ್ದು ಬೇರೆ ರೂಟಲ್ಲಿ ಇದ್ದಾರೆ ಇವರು ಅಂತ. ಆ ರೂಟೇ 2.0 ಅಂತ ಅವರೇ ಹಾಕಿರೋದು. ಎಷ್ಟು ಪರ್ಟಿಕ್ಯುಲರ್ ಆಗಿದ್ದರು ಅಂದರೆ, ಈ ಎಸ್ಪೆಷಲಿ ಇದನ್ನು ಸೌಂಡ್ಸ್ ಆಫ್ ಕಾಲಾಪತರ್ ಮಾಡಬೇಕಾದ್ರೆ ಇವರೆಲ್ಲೆಲ್ಲಿ ಆ ಕತೆನ ಶೂಟ್ ಮಾಡಿದ್ದಾರೆ ನನ್ನನ್ನು ಅಲ್ಲೇ ಕರ್ಕೊಂಡೋಗಿ ಶೂಟ್ ಮಾಡಿರೋದು. 43 ಡಿಗ್ರಿ ಅಲ್ಲಿ ಆ ಜಾಗದಲ್ಲೆಲ್ಲ, ಆ ಬಯಲಲ್ಲೆಲ್ಲೋ ನಾನೆಲ್ಲೋ ಅಲ್ಲಿರ್ತೀನಿ, ಆ ಕ್ಯಾಮ್ರಾ ಇವರೆಲ್ಲೋ ಅಲ್ಲಿರ್ತಾರೆ. ಇವರು ಒಂದು ಮೈಲಿಯಿಂದ ಒಂದು ಫೋನಲ್ಲಿ ಹೇಳ್ತಾರೆ, ಬನ್ನಿ ಸಾರ್ ಅಂತ. ನಾನು ನಡ್ಕೊಂಡು ಬರ್ತಿದ್ರೆ ನಮಗೇನು ಗೊತ್ತಾಗಲ್ಲ, ಎಲ್ಲ ಅವ್ರದ್ದೇ. ಆ ಟೀಮ್ ಚೆನ್ನಾಗಿತ್ತು, ಇವ್ರ ಜೊತೆ ಇರೋ ಟೀಮ್ ಎಲ್ಲರೂ, ಮನು ಅಂತ ಎಡಿಟರ್, ಆಮೇಲೆ ಆ ಸಿನಿಮಾಟೋಗ್ರಾಫರ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ನನಗೇನು ಇವ್ರು ಈ ಥರ ತೆಗಿತಾರೆ ಅಂತ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾವೇನು ನಮ್ಗೆ ಸ್ಟುಡಿಯೋ ಒಳಗೆ ಕೂತಿರೋದಲ್ವ. ಅದು ಇವಾಗ ನೋಡಿದಾಗ್ಲೇ ಇವ್ರು ಯಾವಾಗ ಮನೆಗೆ ತಂದು ತೋರಿಸಿದ್ರು ಅವಾಗಲೇ ಗೊತ್ತಾಗಿತ್ತು ನನಗೆ ಈ ಥರ ಇದೆ. ಇದು 2.0 ಅಂದರೆ ನಾನು ಇಷ್ಟು ವರ್ಷಗಳೇನು ಮಾಡ್ಕೊಂಡು ಬಂದಿದ್ದೀನಿ, ಒಂದು 55 ಸಿನಿಮಾಗಳು, ಅದನ್ನು ಬಿಟ್ಟು ನೀವೇ ಹೇಳ್ದಂಗೆ ಒಂದು ವಿಶೇಷವಾದ ಇದನ್ನು ಟ್ರೈ ಮಾಡಿದ್ದೀನಿ. ಅದು ಇಷ್ಟ ಆಗತ್ತೆ ಅಂದ್ಕೊಂಡು ಒಂದು ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಸ್ಕ್ರಿಪ್ಟ್ ಕೂಡ ಅದೇ ರೀತಿ ಇದೆ, ಅಂದರೆ ನೀವು ಎಲ್ಲೂ ಇಟ್ಸ್ ಎ ಕಮರ್ಷಿಯಲ್ ಮೂವಿ, ಬಟ್ ಎಲ್ಲೂ ಕೇಳಿರದ ಪಾಯಿಂಟ್ ಇದೆ ಥ್ರೂ ಔಟ್ ದ ಸ್ಕ್ರಿಪ್ಟ್. ಹಾಗಾಗಿ ಮ್ಯೂಸಿಕ್ ಅಪ್ರೋಚ್ ಕೂಡ ಅದೇ ಥರ ಇದೆ. ಆ್ಯಂಡ್ ಅವರು ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ಮ್ಯೂಸಿಕಲ್ಲಿ, ಈವನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡ್ತಾ, ಹಾಡುಗಳು ಮಾಡ್ತಾ, ಈ ಸೌಂಡ್ಸ್ ಆಫ್ ಕಾಲಾಪತರ್ ಇದು ಮಾಡ್ತಾನೂ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಇಲ್ಲ ಇದೇ ಥರ ಬೇಕು, ಈ ಥರ ಹಿಂಗೆ ಆಗಬೇಕು. ಆಮೇಲೆ ಅವರು ನಂದು ನಾನು ಹಿಂದಿನ ಸಿನಿಮಾ ಏನಕ್ಕೆ 2.0 ಅಂತ, ಇನ್ನೊಂದು ಏನಂದರೆ ನನ್ನ ಹಿಂದಿನ ಸಿನಿಮಾಗಳು ಏನೇನು ಮಾಡಿದ್ದೀನಿ ನಾನು, ಹಾಡುಗಳಾಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಅಷ್ಟೂ ಅವರು ಫಾಲೋ ಮಾಡಿದ್ದಾರೆ. ಸೊ ನಾನು ಏನೇ ಒಂದು ಮಾಡಿದ್ರು, ಇಲ್ಲ ಈ ಥರ ನೀವು ಹಿಂದಿನ ಸಿನಿಮಾಗಳಲ್ಲಿ ಮಾಡಿದ್ದೀರಾ, ಇದು ಬೇಡ ನನಗೆ, ಇನ್ನೊಂದು ಬೇರೆದು ಕೊಡಿ. ಹೋಗ್ತಾ ಹೋಗ್ತಾ ಆಗಿದ್ದು ಸರ್ ಇದು, ಯಾಕೆಂದರೆ ನಮಗೂ ಗೊತ್ತಿರಲಿಲ್ಲ, ಎಸ್ಪೆಷಲಿ ಅವ್ರ ಮನಸ್ಸಲ್ಲಿತ್ತೇನೋ, ಬಟ್ ನನಗೆ ಅವ್ರು ಏನು ಹೇಳಿರಲಿಲ್ಲ ಈ ಥರ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿರಲಿಲ್ಲ. ನಾನು ಕಾನ್ಷಿಯಸ್ ಆಗ್ತೀನೋ ಅಥವಾ ಹೇಗೆ ಬರುತ್ತೋ ಏನೋ ಅಂತ ಇಬ್ಬರೂ ಬ್ಲ್ಯಾಂಕ್ ಆಗಿದ್ವಿ. ಸೊ ಒಂದು ಸ್ಟಾರ್ಟಿಂಗ್ ಒಂದು ಶುರು ಮಾಡಿದಾಗ ಓಕೆ ಇದೇನೋ 1 ನಿಮಿಷದೊಳಗಡೆ ಮಾಡೋಣ ಅಂತ ಕೂತಿದ್ದು, ಅದು 2.5 ನಿಮಿಷ ಆಗ್ತಾ ಬಂತು ಈ ಸೌಂಡ್ಸ್ ಆಫ್ ಕಾಲಾಪತರ್. ಹಾಗಾಗಿ ಆಮೇಲೆ ಸೌಂಡ್ ಡಿಸೈನಿಂಗ್ ಬಂದಾಗ ನನ್ನ ಸೌಂಡ್ ಇಂಜಿನಿಯರ್ ನವೀನ್ ಅವರೂ ಅಷ್ಟೇ ತುಂಬ ಟೈಮ್ ತೊಗೊಂಡು ನೀಟಾಗಿ ಅದನ್ನು ಈ ಸೌಂಡ್ ಕ್ವಾಲಿಟಿಗೋಸ್ಕರ ತುಂಬ ಟೈಮ್ ತೊಗೊಂಡು, ಪ್ಲಸ್ ಶೂಟಿಂಗ್ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಅಂದರೆ ಇಷ್ಟು ರಾ ಆಗಿ. ಅಂದರೆ ಈ ನೀವು ಸಿನಿಮಾ ನೋಡ್ತಿದ್ರೆ ಸಿನಿಮಾ ಫ್ಲೇವರ್ಗೂ ಈ ಫ್ಲೇವರ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ಸೊ ಸಿನಿಮಾ ಫ್ಲೇವರ್ ಒಳಗಡೆ ಒಬ್ಬ ಸಂಗೀತ ನಿರ್ದೇಶಕನ ಪ್ರೆಸೆಂಟ್ ಮಾಡಿರೋದು ನನಗೆ ಅದೃಷ್ಟ. ಥ್ಯಾಂಕ್ ಯು.